ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಹೆಗ್ಗದ್ದೆ ಸ್ಟುಡಿಯೋ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ಯೋಗವೆನ್ನುವುದು ಬರೀ ವಿದ್ಯೆಯಲ್ಲ, ಅದೊಂದು ಜಾಗತಿಕ ವಿದ್ಯೆ ಅಂತ ಹಿರಿಯರು ಹೇಳಿದ್ದಾರೆ. ಯೋಗದ ಮಹತ್ವ ಅರಿತವನಿಗೆ, ಯೋಗವನ್ನು ಪ್ರತಿದಿನ ರೂಢಿ ಮಾಡಿಕೊಂಡವನಿಗೆ ಕಾಯಿಲೆಗಳು ದೂರ, ಜೊತೆಗೆ ಭೌತಿಕ ಮಾನಸಿಕ ಭಾರವೂ ಕೂಡ ದೂರ ಎನ್ನಬಹುದು. ಯೋಗ ದಿನದ ಈ ಶುಭ ಸಂದರ್ಭದಲ್ಲಿ ಹೊರದೇಶದಲ್ಲಿ ನಮ್ಮ ಯೋಗದ ಪಾಲನೆಯಲ್ಲಿರುವ ಒಂದಿಷ್ಟು ಮಂದಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಜೊತೆಗೆ ಮಾತಾಡಿದ್ದಾರೆ. ಜೊತೆಗೆ ದೂರದ ಇಂಡೋನೇಷ್ಯಾದಲ್ಲಿ ಯೋಗದ ಬೀಜವನ್ನು ಬಿತ್ತಿ ನಮ್ಮ ಯೋಗವನ್ನು ಅಲ್ಲಿನ ಜನತೆಗೆ ಉಣಬಡಿಸುತ್ತಿರುವಂತಹ ದೀಪಕ್ ಎರ್ಮಾಯಲ್ ನಮ್ಮ ಜೊತೆಗೆ ತಮ್ಮೊಳಗಿನ ಯೋಗದ ಮಹತ್ವವನ್ನು ಹಂಚಿಕೊಂಡಿದ್ದಾರೆ. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಡೋನೇಷ್ಯಾದ ಮಂದಿಯ ಯೋಗ ಪ್ರೀತಿಯನ್ನು ಯೋಗ ದಿನದ ಸ್ಪೆಷಲ್ ಆಗಿ ನೋಡ್ಕೊಂಡು ಬರೋಣ. ಎಲ್ಲರಿಗೆ ನಮಸ್ಕಾರ, ನನ್ನ ಹೆಸರು ದೀಪಕ್ ಎರ್ಮಾಯಲ್ ಅಂತ. ನಾನು ಮೂಲತಃ ಕುಕ್ಕೆ ಸುಬ್ರಹ್ಮಣ್ಯದ ಸಮೀಪ ಇರುವ ಒಂದು ಸಣ್ಣ ಊರಿನ ಬಿಳಿನೆಲೆ ಗ್ರಾಮದ ಎರ್ಮಾಯಲ್ ನವನು. ನಾನು ಸತತ 3 ವರ್ಷಗಳಿಂದ ಯೋಗ ಶಿಕ್ಷಕನಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗೆ ಮೊದಲನೆಯದಾಗಿ ನಾನು ಬೆಂಗಳೂರಿನಲ್ಲಿ ಯೋಗ ಶಿಕ್ಷಣವನ್ನು ಕಲಿಸಲಿಕ್ಕೆ ಶುರು ಮಾಡ್ತೇನೆ. ಯೋಗ ಶಿಕ್ಷಕನಾಗಿ ಕೆಲಸಕ್ಕೆ ಸೇರ್ತೇನೆ ಜಿಂದಾಲ್ ನೇಚರ್ ಕ್ಯೂರ್ ಇನ್ಸ್ಟಿಟ್ಯೂಟಲ್ಲಿ. ತದನಂತರ ಈ ದೇಶಗಳಿಂದ ಕೆಲವು ಕರೆಗಳು ಬರ್ತವೆ ಯೋಗ ಶಿಕ್ಷಕರಾಗಿ ಬರಬೇಕಂತ. ಹಾಗೆ ನಾನು ದೂರದ ಇಂಡೋನೇಷ್ಯಾಕ್ಕೆ ಯೋಗ ಶಿಕ್ಷಕನಾಗಿ ಕಳೆದ ವರ್ಷ ಜೂನ್ನಲ್ಲಿ 2019 ಜೂನ್ನಲ್ಲಿ ಬರ್ತೇನೆ. ಬಂದು ಸತತವಾಗಿ ಇಲ್ಲಿ ಯೋಗ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತೇನೆ. ಇಲ್ಲಿ ಏನಂದರೆ, ಇಲ್ಲಿಯ ಜನರು ಯೋಗವನ್ನು ಒಂದು ಜೀವನದ ಪ್ರಮುಖ ಅಂಗವಾಗಿ ತಗೊಂಡಿದ್ದಾರೆ. ದೆ ಟ್ರೀಟೆಡ್ ಆಸ್ ಎ ಮೇನ್ ಪಾರ್ಟ್ ಆಫ್ ದೇರ್ ಲೈಫ್ ಸ್ಟೈಲ್. ಸೊ ಏನಾಗ್ತದೆ ಅಂತೇಳಿದರೆ, ನಮ್ಮ ಊರಿನ ಜನರು ಆದಷ್ಟು, ನೀವು ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ನೋಡ್ಬೋದು ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಸೇರಿರ್ತಾರೆ. ಆದರೆ ಇಲ್ಲಿ ಹಾಸ್ಪಿಟಲ್ಗಳಲ್ಲಿ ಜನರ ಸಂಖ್ಯೆ ಕಡಿಮೆ ಇದೆ. ಆದರೆ ನೀವು ಈ ಕಡೆ ಬಂದರೆ ಫಿಟ್ನೆಸ್ ಸೆಂಟರ್ಗಳಿಗೆ ಹೋಗಿ ನೋಡಿದರೆ ಅಲ್ಲಿ ಬಹಳಷ್ಟು ಜನರು ಅವರ ಒಂದು ಪ್ರತಿದಿನ ಕಡಿಮೆ ಅಂದರೆ 1 ಗಂಟೆ ಅಥವಾ 1-2 ಗಂಟೆ ಅವರು ಈ ಯೋಗಾಭ್ಯಾಸ ಆಗಲಿ ಬೇರೆ ಜಿಮ್ ಆಗಲಿ ವರ್ಕೌಟ್ ಮಾಡೋದನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇದರಲ್ಲಿ ಕಂಡು ಬರೋದೇನೆಂದರೆ, ಯೋಗ, ನೀವು ಯೋಗ ಅಥವಾ ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡಿದರೆ ಮುಂದೆ ಬರುವಂತಹ ಶಾರೀರಿಕವಾದಂಥ ಸಮಸ್ಯೆಗಳು ಕಡಿಮೆ ಆಗ್ತದೆ. ಹಾಗೆ ನೀವು ಶಾರೀರಿಕವಾಗಿ ಒಳ್ಳೆ ಕಟ್ಟುಮಸ್ತಾಗಿ ಫ್ಲೆಕ್ಸಿಬಿಲಿಟಿಯನ್ನು ಇಂಪ್ರೂವ್ ಮಾಡ್ಬೋದು, ನಿಮ್ಮ ಫೋಕಸ್ ಕಾನ್ಸಂಟ್ರೇಷನ್ ಏನಿದೆ ಅದನ್ನು ಇಂಪ್ರೂವ್ ಮಾಡ್ಬೋದು. ಹಾಗೆ ಅನೇಕ ರೀತಿಯ ಶಾರೀರಿಕ ಲಾಭಗಳು ಇದರಲ್ಲಿ ಸಿಗ್ತದೆ. ಸೊ ಹಾಗೆ ನಾನು ಇಲ್ಲಿ ಬಂದು ಇಂಡೋನೇಷ್ಯಾದ ಕ್ಯಾಪಿಟಲ್ ಆದಂಥ ಜಕಾರ್ತದಲ್ಲಿ 6 ತಿಂಗಳ ಕೆಲಸವನ್ನು ಮಾಡ್ತೇನೆ. ನಂತರ ನನಗೆ ನನ್ನ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿಯನ್ನು ಎಲ್ಲ ನೋಡಿಕೊಂಡು ನನಗೆ ಒಂದು ಪ್ರಮೋಷನ್ ಕೂಡ ಸಿಗ್ತದೆ. ನನಗೆ ಜನವರಿಯಲ್ಲಿ ನನಗೆ ಡಿಸ್ಟ್ರಿಕ್ಟ್ ಮ್ಯಾನೇಜರಾಗಿ ಪ್ರಮೋಷನ್ ಸಿಗ್ತದೆ. ಹಾಗೆ ಅದರ ಜೊತೆಗೆ ನಾನು ಇನ್ನೊಂದು ಸಿಟಿಗೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಕಮ್ ಯೋಗ ಟೀಚರಾಗಿ ಟ್ರಾನ್ಸ್ಫರ್ ಆಗಿ ಬರ್ತೇನೆ. ಹಾಗೆ ಇಲ್ಲಿ ಸಹ ಇನ್ನೊಂದು ಸಿಟಿ ಸುರಬಾಯ ಅಂತ ಇಲ್ಲಿ ಹೆಸರು. ಇಲ್ಲಿ ಸಹ ಬಹಳಷ್ಟು ಜನರು ಉತ್ಸುಕರಾಗಿ ಯೋಗವನ್ನು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಂಡುಬರೋದೇನೆಂದರೆ, ನಮ್ಮ ಭಾರತ ದೇಶದಲ್ಲಿ ನಾವೆಷ್ಟು ಯೋಗಕ್ಕೆ ಉತ್ತೇಜನ ಕೊಡ್ತೇವೆ ಅದಕ್ಕಿಂತ 3 ಪಟ್ಟು ಹೆಚ್ಚಿನ ಉತ್ತೇಜನ ಇಲ್ಲಿಯ ಜನರು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಒಂದು ಯೋಗ ಶಿಕ್ಷಕರಾಗಿ ಈ ಒಂದು ಫೀಲ್ಡಿಗೆ ಇಳಿದದಕ್ಕೂ, ನಿಮ್ಮ ನಮ್ಮ ಊರಿನ ಪರವೂರಿನ ನಮ್ಮ ಹಿರಿಯರುಗಳ ಆಶೀರ್ವಾದ ಸಿಕ್ಕಿದಕ್ಕೂ ನಾವು ಈ ಒಂದು ಕೆಲಸದಲ್ಲಿ ಸಫಲರಾದದ್ದಾಗಿದ್ದೇವೆ. ಅದೇ ಈ ಒಂದು ಕೆಲಸದಲ್ಲಿ ಮುಂದುವರೆದಿದ್ದೇವೆ. ನಿಜವಾಗಲೂ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಶ್ವದ ಎಲ್ಲ ಜನರಿಗೂ, ಎಲ್ಲ ಯೋಗಾಭಿಮಾನಿಗಳಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಹಾಗೆ ದಯವಿಟ್ಟು ಇನ್ನಾದರೂ ಸ್ವಲ್ಪ ಎಚ್ಚೆತ್ತುಕೊಂಡು ಯೋಗದ ಕಡೆಗೆ ಸ್ವಲ್ಪ ಮನವೊಲಿಸಿ, ದಯವಿಟ್ಟು ಕಡಿಮೆ ಅಂದರೆ 1-10 ನಿಮಿಷ ಧ್ಯಾನವನ್ನು ಮಾಡಿ, ಅಥವಾ 1/2 ಗಂಟೆ ಅಥವಾ 1 ಗಂಟೆ ಯೋಗಾಭ್ಯಾಸವನ್ನು ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸಿಕೊಂಡ್ರೆ ನಮಗೆ ಯಾವುದೇ ಜೀವನದಲ್ಲಿ ಯಾವುದೇ ಒಂದು
ಕೆಲವು ಗೊಂದಲ ಇರ್ಬೋದು, ಮಾನಸಿಕ ಸಮಸ್ಯೆ ಇರ್ಬೋದು, ಶಾರೀರಿಕ ಸಮಸ್ಯೆ ಇರ್ಬೋದು, ಇಂತಹ ಸಮಸ್ಯೆಗಳು ಕಡಿಮೆ ಆಗ್ತದೆ. ಹಾಗೆ ಇವತ್ತೇನು ಕೊರೋನಾ ಸಮಸ್ಯೆ ಏನು ಬಂದು ನಮ್ಮ ಇಡೀ ವಿಶ್ವವನ್ನೇ ತಲೆ ಕೆಳಗೆ ಮಾಡಿದೆ ಅಂತ ಹೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ ನಾವು. ಅದರ ಒಂದು ಪರಿಣಾಮವನ್ನು, ದುಷ್ಪರಿಣಾಮವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಪ್ರತಿಯೊಂದು ಫೀಲ್ಡ್ನಲ್ಲಿಯೂ ಇದರ ಒಂದು ಎಫೆಕ್ಟ್ ಬಂದು ಹೊಡೆದಾಗಿದೆ ಆಲ್ರೆಡಿ. ಸೊ ಈ ಸನ್ನಿವೇಶದಲ್ಲಿ ಏನು ಹೇಳಬೇಕಂದ್ರೆ, ಯೋಗ ನಿಜವಾಗಲೂ ನಿಮ್ಮ ಒಂದು ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ನಿಜವಾಗಲೂ ಕೆಲಸ ಮಾಡ್ತದೆ. ಇದೇ ಒಂದು ಕಾರಣ ಇರ್ಬೋದು ಅಂತ ನಾವು ಹೇಳ್ತೇವೆ. ಯಾಕಂದರೆ ಇಲ್ಲಿ ನಾನಿರುವ ಜಾಗದಲ್ಲಿ ಬ್ಲ್ಯಾಕ್ ಝೋನಲ್ಲಿದ್ದೇವೆ, ಈಗ ಕೊರೋನಾ ಬ್ಲ್ಯಾಕ್ ಝೋನಲ್ಲಿದ್ದೇವೆ. ಬಟ್ ಸ್ಟಿಲ್ ದೇವರ ದಯದಿಂದ ನಾವು ಸೇಫ್ ಆಗಿದ್ದೇವೆ. ಇದಕ್ಕೆ ಕಾರಣ ಏನಂದರೆ, ನಾವು ಮಾಡ್ತಿರುವಂಥ ಯೋಗ ಸಾಧನೆ, ನಾವು ಮಾಡ್ತಿರುವಂಥ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಯೋಗ ಮಾಡೋದ್ರಿಂದ ಮೇಯ್ನ್ ಆಗಿ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ಹೆಲ್ತ್. ಸೊ ಇಷ್ಟೆಲ್ಲ ಲಾಭ ಇದೆ. ಹಾಗಾಗಿ ದಯವಿಟ್ಟು ನನ್ನ ಒಂದೇ ಒಂದು ಕೋರಿಕೆ, ಇವತ್ತು ಇದು 6ನೇ ವಿಶ್ವ ಯೋಗ ದಿನಾಚರಣೆ, ಈ ಶುಭ ಸಂದರ್ಭದಲ್ಲಿ ಒಂದು ಬೇಡಿಕೆ ಏನಂದರೆ, ನಮ್ಮ ದೇಶದ ಪ್ರತಿಯೊಂದು ಮನೆಯಲ್ಲಿಯೂ ಈ ಒಂದು ಯೋಗಾಭ್ಯಾಸವನ್ನು ದಯವಿಟ್ಟು ರೂಢಿ ಮಾಡಿಸಿಕೊಳ್ಳಿ. ಯಾಕಂದರೆ ಭಾರತ ಎನ್ನುವಂಥದ್ದು ಒಂದು ಬಹಳ ಸ್ಪೆಷಲ್, ಅಂದರೆ ಒಂದು ವಿಶೇಷವಾದ ದೇಶ. ಯಾಕಂದರೆ ಇದಕ್ಕೆ ನಾವು ಹೇಳ್ತೇವೆ ಡಿವೈನ್ ಲ್ಯಾಂಡ್, ದೇವರ ಭೂಮಿ ಇದು. ಇಲ್ಲಿ ಯಾವುದೇ ಸಮಸ್ಯೆಗಳಿಗೆ, ಏನೇ ಒಂದು ಸಮಸ್ಯೆ ಬಂದರೆ ಕೂಡ, ಆರೋಗ್ಯದ ಸಮಸ್ಯೆ ಆಗಲಿ ಯಾವುದೇ ಇದ್ದರೂ ಕೂಡ, ಈ ಒಂದು ದೇಶದಲ್ಲಿ ಪರಿಹಾರ ಸಿಗ್ತದೆ. ಬರೀ ಏನಂದರೆ ನಾವು ಅದನ್ನು ಉಪಯೋಗಿಸ್ತಾ ಇಲ್ಲ. ಆಯುರ್ವೇದ ಆಗಲಿ, ಯೋಗ ಆಗಲಿ, ಇದರ ಬಗ್ಗೆ ನಾವು ಆದಷ್ಟು, ನಾವು ವೆಸ್ಟರ್ನ್ ಕಲ್ಚರನ್ನು ಫಾಲೋ ಮಾಡ್ತೇವೆ, ಬಿಟ್ಟರೆ ನಮ್ಮ ಕಲ್ಚರನ್ನು ವೆಸ್ಟರ್ನ್ ಪೀಪಲ್ಸ್ ಫಾಲೋ ಮಾಡ್ತಾರೆ, ಆದರೆ ನಾವು ಮಾಡೋದಿಲ್ಲ. ಇಲ್ಲಿ ನೋಡಿದರೆ ಇದೊಂದು, ಈ ಯೋಗ ಶಿಕ್ಷಣ, ಯೋಗ ಅನ್ನುವಂಥದ್ದು ಕೇವಲ ಒಂದು ಶಿಕ್ಷಣ ಆರೋಗ್ಯಕ್ಕೆ ಮಾತ್ರ ಅಲ್ಲ, ಇದರಲ್ಲಿ ಎಷ್ಟೋ ಜನ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ನನ್ನಂಥವ್ರು ಈಗ ನೋಡಿದರೆ, ನಾನು ಒಂದು ಯೋಗ ಅಡ್ವಾನ್ಸ್ ಟೀಚರಾಗಿ ಇಲ್ಲಿಗೆ ಬಂದಿದ್ದೇನೆ. ಹಾಗೆ ಇಲ್ಲಿ ನಾವು ಅತ್ಯುತ್ತಮ ಸ್ಯಾಲರಿ ಸಂಭಾವನೆಯನ್ನು ಕೂಡ ಪಡಿಬೋದು, ಬಿಸ್ನೆಸ್ಸನ್ನು ಮಾಡ್ಬೋದು. ಎಷ್ಟೋ ಜನ ಇದರಲ್ಲಿ ಎಷ್ಟೋ ಲಕ್ಷಗಟ್ಟಲೆ, ಡಾಲರ್ ಗಟ್ಟಲೆ, ಬಿಲಿಯನ್ ಡಾಲರ್ ಗಟ್ಟಲೆ ಹಣವನ್ನು ಮಾಡ್ತಾ ಇದ್ದಾರೆ. ಒಂದು ವಿಧದಲ್ಲಿ ನೋಡಿದರೆ ಇದರಲ್ಲಿ ಇನ್ಕಮ್ ಕೂಡ ಇದೆ, ಆರೋಗ್ಯ ಕೂಡ ಇದೆ. ಹಾಗಾಗಿ ನನ್ನ ಒಂದೇ ಒಂದು ಬೇಡಿಕೆ ಏನಂದರೆ, ಒಂದೇ ಒಂದು ಕೋರಿಕೆ ಎಲ್ಲ ಭಾರತೀಯರಲ್ಲಿ, ನಮ್ಮ ಊರಿನವರಲ್ಲಿ ಸ್ಪೆಷಲಾಗಿ, ದಯವಿಟ್ಟು ಇನ್ನಾದರೂ ಎಚ್ಚೆತ್ತುಕೊಂಡು ಸ್ವಲ್ಪ ಯೋಗದ ಬಗ್ಗೆ ಒಲವನ್ನು ತೋರಿಸಿ, ಹಾಗೆ ಒಂದು ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ನಮಸ್ತೆ, ಧನ್ಯವಾದ. Since 9 months ago, at the time I was pregnant and I don't want to feel big aches, and also hope to have a smooth and healthy labor. Then that's what I got. I have a healthy and handsome baby here, and thanks to Deepak, he's my trainer. He is a nice trainer, good trainer, and I hope you will be more success, and then for everyone who love yoga. Halo, malam Deepak. Saya Nini dari Surabaya, dan suami saya David Anthony. Saya telah ikut Jazz Yoga selama 6 bulan dan kemajuannya luar biasa. Sama dengan istri saya sangat gembira dengan hasil yang saya peroleh selama 6 bulan ini mengikuti yoga di Jazz Yoga Surabaya. Kami mengucapkan selamat Hari Yoga Internasional. Semoga Jazz Yoga akan semakin lebih baik dan sukses, khususnya Jazz Yoga PTC. Dan saya sangat gembira dengan cara pengajaran Deepak, sehingga akan membuat saya lebih semangat. Oke, sampai ketemu Deepak. Sukses, selamat untuk Jazz Yoga. Good luck. Bye-bye.
Hello, my name is Rosa. I'm from Jakarta, Indonesia. I learned and start yoga since August 2016. The first reason for me to join yoga is just for fun and lifestyle. But by the time after I regularly doing the yoga, I think I like it and I'm falling in love with yoga. I feel many changes in my life. I feel more awareness to my body. I feel more balance in my entire body, like my breathing, my mind, especially my body. My teacher was a kind of wonderful person. He taught me a lot benefit from his class, like giving me a knowledge how to working with the every asana that I'm working with the asana. Happy International Yoga Day, all of you. Thank you. Namaste. Hi, my name is Kay. I'm Malaysian, but I live in Indonesia. I have been practicing yoga already 8 years. I join classes. I also take some private classes with personal instructor. I love yoga because yoga improve my flexibility, improve my strength, and teaching me how for relaxation. And I have a very good private teacher. His name is Deepak, and I have been training with him, and he has been teaching me a lot of the technique, and grow a lot of technique from this instructor. Thank you very much, Deepak. And happy International Yoga Days. Hi, I'm Natalia, and I come from Indonesia, and I've been learning yoga for around 4 or 5 years now. The reason I first joined yoga is because both of my parents are deeply involved in yoga in their daily life, and it has given me an interest to join. And since I have been building my flexibility since I was young, because I was learning ballet for 10 years, so yoga has a similar flexibility style with ballet. And lastly, happy International Yoga Day. Halo, saya Vicky Dayan. Saya tinggal di Jakarta, Indonesia. Saya ikut yoga sudah 6 bulan lamanya. Saya enjoy with yoga karena sebelumnya saya punya masalah back pain. Setelah ikut yoga, banyak sekali kemajuan yang saya dapat. Pelan-pelan back pain berkurang dan sekarang sudah tidak sakit lagi. Ini berkat guru saya, Mr. Deepak, yang dengan sabar dan fokus membimbing saya. Saya berterima kasih banyak dengan Mr. Deepak. Ayo kalian yang punya masalah dengan body, datang mengikuti yoga adalah tepat. Terima kasih, dan demikian sekilas info dari saya. Selamat Hari Yoga Internasional. Namaste. Halo Mr. Deepak, saya Jody Santoso dari Jakarta, Indonesia. Umur saya sekarang 74 tahun, salah satu yang paling tua di Jazz Yoga Club. Saya ikut yoga sudah 5 tahun dan tujuannya untuk kesehatan.
supaya tidak sering-sering sakit-sakitan. Saya sekarang sudah lebih lentur, lebih kuat, mudah tidur, dan semuanya menyenangkan. Saya ikut Mr. Depak sudah lama, dan Mr. Depak mengajar dengan sangat serius, dengan sangat gembira, juga dengan kadang-kadang lucu. Selamat Hari Yoga Internasional, supaya semua baik-baik saja dan bebas dari pandemi virus COVID-19. Bye-bye. Namaste. Namaste! Hi everyone! My name is Grace and this is my mom. My name is Debbie. We are from Surabaya. Yay, we are from Surabaya. And we want to share about our story about yoga. So, since when we practice yoga is late February until March. So, because of COVID, we cannot do yoga again in Just Yoga. So, thankfully, we can do yoga at home. And the reason we do yoga is because you want to learn more about yoga. We are interested in yoga. So, that's why we joined the yoga. And what are the changes happen to us since we do yoga? I think we can be more focused. We can be more healthy. And we can concentrate more on our work. And the feedback about Deepak's teaching, he is very considerate, he's very attentive to us, and he also a very kind teacher. So last but not least, we want to wish everyone happy yoga day. Namaste. Hi everyone, my name is Raflin and I am from Indonesia and I live at Jakarta. I have been practicing yoga for more than a year now, and the reason why I joined yoga is because I feel like I really have a passion into it. And the changes that I have made in yoga is that my flexibility came much better than before, and my core strength also became better. And I just want to say thank you to all the teachers that have taught me at the past year, and I just want to say happy yoga day. ನೋಡಿದಿರಲ್ಲ, ಇದು ನಮ್ಮವರ ಮತ್ತು ನಮ್ಮನ್ನು ಇಷ್ಟಪಡುವ ಹೊರಗಿನವರ ಮಾತು. ಯೋಗ ಕೇವಲ ವ್ಯಾಯಾಮವಲ್ಲ, ಅದು ವಿಶ್ವ ಹಾಗೂ ಪ್ರಕೃತಿಯ ಜೊತೆಗಿನ ಏಕತೆ ಅಂತ ಹೇಳಬಹುದು. ಪ್ರತಿನಿತ್ಯ ಯೋಗ ಮಾಡುವ ಉತ್ತಮ ಜೀವನ ಶೈಲಿ ನಿಮ್ಮದಾಗಲಿ ಎನ್ನುವ ಆಶಾಭಾವನೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಹೆಗ್ಗದ್ದೆ ಸ್ಟುಡಿಯೋ.